ರಾಜ್ಯ ಸರ್ಕಾರನೂ ಮತ್ತು ತಮಿಳುನಾಡು ಸರ್ಕಾರ ಒಂದಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಹೋರಾಟ ನಡೆಸಿದ್ರು ಯಾವ ಪಕ್ಷದವರು ಏನು ಮಾಡಕ್ ಆಗ್ತಾ ಇಲ್ಲ. ರೈತ ಬೆಳೆ ಬೆಳೆದ್ರೇನೆ ನಾವು ಊಟ ಮಾಡೋದಕ್ಕೆ ಆಗೋದು. ಇವತ್ತು ಬೆಳೆನೆ ಇಲ್ಲ ಅಂತಂದ್ರೆ ನಾವ್ ಯಾವ ರೀತಿ ಊಟ ಮಾಡಕ್ ಆಗುತ್ತೆ? ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಮತ್ತೆ ಕುಡಿಯೋ ನೀರ್ಗೆ ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಂದು ಮನೆ ಮನೆಗೂ ಬೇಕು, ಪ್ರತಿಯೊಂದು ಮಹಿಳೆಗೂ ಬೇಕು, ಮಕ್ಕಳಿಗೂ ಬೇಕು, ಎಲ್ರಿಗೂ ಬೇಕಾಗಿರೋದ್ರಿಂದ ನಾವೆಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಜೋರಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಇನ್ನು ಮುಂದುವರಿಬೇಕು, ನ್ಯಾಯ ಸಿಗಬೇಕು. ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದಿಂದಲೂ ನಮಗೆ ನ್ಯಾಯ ಸಿಗಬೇಕು, ಮತ್ತು ಕಾವೇರಿ ನ್ಯಾಯಮಂಡಳಿಯಿಂದಲೂ ನ್ಯಾಯ ಸಿಗಬೇಕು. ನ್ಯಾಯ ಸಿಗಾಗಂಟ ನಾವು ಹೋರಾಟ ನಿಲ್ಲಿಸಲ್ಲ. ಸರ್, ಇದು ರಾಜ್ಯ ಸರ್ಕಾರನೂ ಮತ್ತು ತಮಿಳುನಾಡು ಸರ್ಕಾರ ಒಂದಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಹೋರಾಟ ನಡೆಸಿದ್ರು ಯಾವ ಪಕ್ಷದವರು ಏನು ಮಾಡೋಕ್ಕಾಗ್ತಾಯಿಲ್ಲ. ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಅವರು ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಸರ್, ಆದರೂ ಇದು ನಿಲ್ಲಿಸೋಕ್ಕಾಗ್ತಾಯಿಲ್ಲ. ನ್ಯಾಯಮಂಡಳಿಯಿಂದ ಇದು ಆಗ್ತಾಯಿರೋದು. ಬಿ ಜೆ ಪಿ ಸಂಸದರು ಯಾರು ಇದಕ್ಕೆ ಭಾಗವಹಿಸ್ತಾಯಿಲ್ವಲ್ಲ, ಹಾಗಾಗಿ ಮಾಡ್ಬೋದಿತ್ತು, ಏನು ಮಾಡ್ತಾಯಿಲ್ಲ. ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಮತ್ತು ಕುಡಿಯೋ ನೀರಿಗೆ ಅನ್ಯಾಯ ಆಗ್ತಾಯಿದೆ. ಅದಕ್ಕಾಗಿ ನಾವು ಪ್ರತಿಭಟನೆ ಮೂಲಕ ನ್ಯಾಯ ದೊರಕಿಸೋಣ ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ನ್ಯಾಯ ಸಿಗಾಗಂಟ ನಾವು ಪ್ರತಿಭಟನೆ ನಿಲ್ಲಿಸಲ್ಲ. ರೈತರಿಗೆ ಮಾತ್ರ ಅಲ್ಲ, ಕುಡಿಯೋ ಹನಿ ನೀರಿಗೂ ಆ ಕಾವೇರಿ ಒಡಲನ್ನೇ ಬರೀದ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಅನ್ಯಾಯ ಆಗ್ತಾಯಿದೆ. ಅವ್ರ ರಾಜಕೀಯ ಪಕ್ಷದವ್ರಿಗೆ ಅಲ್ಲ, ಎಲ್ಲ ಪ್ರತಿಯೊಬ್ಬರು ಹನಿ ನೀರು ಕುಡಿಯೋರಿಗೂ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ ಸರ್. ಈಗ ರೈತರಿಗೆ ಅನ್ಯಾಯ ಆಗ್ತಾ ಇರೋದು ಸರ್. ಈಗ ಕುಡಿಯೋ ನೀರಿಗೂ ಅನ್ಯಾಯ ಆಗ್ತಾ ಇದೆ. ಈಗ ನಾವು ನೀರು ಕುಡಿಬೇಕು ಅಂತಂದರೆ ಕಾವೇರಿ ನೀರು ಇದ್ದಾಗ ನಾವು ಎಲ್ಲ ಪ್ರತಿಯೊಬ್ಬರು ನೀರು ಕುಡಿತಾ ಇದ್ದೀವಿ. ಆ ನೀರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ದೊರಕಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಸರ್. ಸರ್, ಅದು ಯೋಚನೆ ಮಾಡಬೇಕು ಸರ್, ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇವತ್ತು ನಾವು ರೈತ ಬೆಳೆ ಬೆಳೆದ್ರೇ ನಾವು ಊಟ ಮಾಡೋದಕ್ಕಾಗೋದು. ಇವತ್ತು ಬೆಳೆನೇ ಇಲ್ಲ ಅಂತಂದರೆ ನಾವು ಯಾವ ರೀತಿ ಊಟ ಮಾಡೋಕ್ಕಾಗುತ್ತೆ ಅಲ್ವಾ? ಅದಕ್ಕಾಗಿ ಅದಕ್ಕೆ ಅವರು ಎಲ್ಲರೂ ಇದಕ್ಕೆ ರಾಜಕೀಯ ಅಂತ ಬರಬಾರ್ದು, ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಕೂತ್ಕೊಂಡು ಸಮಾಧಾನದಲ್ಲಿ ಯೋಚನೆ ಮಾಡಿ ಮರು ಒಪ್ಪಂದ ಮಾಡೋದ್ರಿಂದ ಇದು ಬಗೆಹರಿಬೋದು ಅಂತ. ನಾನು ರಾಜ್ಯ ಸರ್ಕಾರನೂ ಮತ್ತು ತಮಿಳುನಾಡು ಸರ್ಕಾರ ಒಂದಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಹೋರಾಟ ನಡೆಸಿದ್ರು ಯಾವ ಪಕ್ಷದವರು ಏನು ಮಾಡೋಕ್ಕಾಗ್ತಾ ಇಲ್ಲ. ರೈತ ಬೆಳೆ ಬೆಳೆದ್ರೇ ನಾವು ಊಟ ಮಾಡೋದಕ್ಕಾಗೋದು. ಇವತ್ತು ಬೆಳೆನೇ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಊಟ ಮಾಡೋಕ್ಕಾಗುತ್ತೆ? ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಮತ್ತು ಕುಡಿಯೋ ನೀರಿಗೆ ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಂದು ಮನೆ ಮನೆಗೂ ಬೇಕು, ಪ್ರತಿಯೊಂದು ಮಹಿಳೆಗೂ ಬೇಕು, ಮಕ್ಕಳಿಗೂ ಬೇಕು, ಎಲ್ರಿಗೂ ಬೇಕಾಗಿರೋದ್ರಿಂದ ನಾವೆಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಜೋರಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಇನ್ನು ಮುಂದುವರಿಬೇಕು, ನ್ಯಾಯ ಸಿಗಬೇಕು. ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದಿಂದಲೂ ನಮಗೆ ನ್ಯಾಯ ಸಿಗಬೇಕು, ಮತ್ತು ಕಾವೇರಿ ನ್ಯಾಯಮಂಡಳಿಯಿಂದಲೂ ನ್ಯಾಯ ಸಿಗಬೇಕು. ನ್ಯಾಯ ಸಿಗಾಗಂಟ ನಾವು ಹೋರಾಟ ನಿಲ್ಲಿಸಲ್ಲ. ಸರ್, ಇದು ರಾಜ್ಯ ಸರ್ಕಾರನೂ ಮತ್ತು ತಮಿಳುನಾಡು ಸರ್ಕಾರ ಒಂದಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಹೋರಾಟ ನಡೆಸಿದ್ರು ಯಾವ ಪಕ್ಷದವರು ಏನು ಮಾಡೋಕ್ಕಾಗ್ತಾಯಿಲ್ಲ. ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಅವರು ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಸರ್, ಆದರೂ ಇದು ನಿಲ್ಲಿಸೋಕ್ಕಾಗ್ತಾಯಿಲ್ಲ. ನ್ಯಾಯಮಂಡಳಿಯಿಂದ ಇದು ಆಗ್ತಾಯಿರೋದು. ಬಿ ಜೆ ಪಿ ಸಂಸದರು ಯಾರು ಇದಕ್ಕೆ